ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ. ಐಪಿಎಲ್ ರೌಂಡ್ ಅಪ್ ನಲ್ಲಿ ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮುಂಬೈ ಇಂಡಿಯನ್ಸ್ ತಂಡ ಹ್ಯಾಟ್ರಿಕ್ ಸೋಲಿನ ಬಳಿಕ ಗೆಲುವು ಕಂಡರೂ ಕೂಡ ತಂಡದಲ್ಲಿ ಒಗ್ಗಟ್ಟು ಮಾಯವಾಗಿದೆ ಅನ್ನೋದು ಮತ್ತೆ ಪ್ರೂವ್ ಆಗಿದೆ. ಇದಕ್ಕೆ ಕಾರಣ ಗೆದ್ದ ಒಂದೇ ಒಂದು ಪಂದ್ಯದಲ್ಲಿ ಶುರುವಾಗಿರೋ ಕ್ರೆಡಿಟ್ ವಾರ್. ಹಾರ್ದಿಕ್ ಪಾಂಡ್ಯ ಮತ್ತು ರೋಹಿತ್ ಶರ್ಮಾ ನಡುವೆ ಯಾವುದೂ ಸರಿ ಇಲ್ಲ ಅನ್ನೋದು ಪೋಸ್ಟ್ ವಾರ್ನಲ್ಲಿ ಬಟ ಬಯಲಾಗಿದೆ. ಹಾಲಿ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ವಿ ಆರ್ ಅಪ್ ಅಂಡ್ ರನ್ನಿಂಗ್ ಎಂಬ ಕ್ಯಾಪ್ಷನ್ ನೀಡಿ ನಾಲ್ಕು ಫೋಟೋಗಳನ್ನು ಶೇರ್ ಮಾಡಿದ್ರು. ಇದರಲ್ಲಿ ಮಾಜಿ ಕ್ಯಾಪ್ಟನ್ ರೋಹಿತ್ ಶರ್ಮಾರ ಫೋಟೋ ಕೂಡ ಇತ್ತು. ಆದರೆ ರೋಹಿತ್ ಶರ್ಮಾ ಕೂಡ ಆಫ್ ದಿ ಮಾರ್ಕ್ ಎಂದು ಕ್ಯಾಪ್ಷನ್ ನೀಡಿ ಪೋಸ್ಟ್ ಹಾಕಿದ್ರು. ಈ ಮೂರು ಫೋಟೋಗಳಲ್ಲಿ ಶೇರ್ ಮಾಡಿದ್ದ ರೋಹಿತ್ ಶರ್ಮಾ ಪೋಸ್ಟ್ನಲ್ಲಿ ಹಾರ್ದಿಕ್ರ ಫೋಟೋ ಮಾತ್ರ ಇರಲಿಲ್ಲ. ಈ ಪೋಸ್ಟ್ ಸದ್ಯ ಬಿಕ್ಕಟ್ಟಿನ ಬಿರುಗಾಳಿಯನ್ನ ಎಬ್ಬಿಸಿದೆ. ಆರ್ ಸಿ ಬಿ ಫ್ಯಾನ್ಸ್ ಕಾಯ್ತಾ ಇದ್ದ ದಿನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಏಪ್ರಿಲ್ 11ರಂದು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಎದುರಾಳಿಯಾಗಿ ಆರ್ ಸಿ ಬಿ ಸವಾಲ್ ಎಸೆಯಲಿದೆ. ಈ ಮ್ಯಾಚ್ ಕಿಂಗ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ನಡುವಿನ ಪ್ರತಿಷ್ಠೆಯ ಕದನವೂ ಹೌದು. ವಾಂಕೇಡಿಯಲ್ಲಿ ಇಬ್ಬರೂ ಕೂಡ ಸೆನ್ಸೇಷನಲ್ ರೆಕಾರ್ಡ್ಸ್ ಹೊಂದಿದ್ದು ಫ್ಯಾನ್ಸ್ಗೆ ಪೈಸಾ ವಸೂಲಿ ಟ್ರೀಟ್ ಪಕ್ಕ. ಈ ಸೀಸನ್ನಲ್ಲಿ ಆರ್ ಸಿ ಬಿ ಒಂದೇ ಒಂದು ಪಂದ್ಯವನ್ನು ಗೆದ್ದಿದ್ದು ಬಳಿಕ ಹ್ಯಾಟ್ರಿಕ್ ಸೋಲಿನ ಅವಮಾನಕ್ಕೀಡಾಗಿದೆ. ಮುಂಬೈ ಇಂಡಿಯನ್ಸ್ ಹ್ಯಾಟ್ರಿಕ್ ಸೋಲುಂಡು ಡೆಲ್ಲಿ ವಿರುದ್ಧ ಗೆಲುವಿನ ಟ್ರ್ಯಾಕ್ಗೆ ಮರಳಿದೆ. ತಲಾ ಒಂದು ಗೆಲುವನ್ನು ಸಾಧಿಸಿರೋ ಈ ಎರಡೂ ಟೀಮ್ಗಳು ನಾಳೆ ಹೇಗೆ ಪರ್ಫಾರ್ಮ್ ಮಾಡಲಿವೆ ಎಂಬ ಕ್ಯೂರಿಯಾಸಿಟಿ ಫ್ಯಾನ್ಸ್ಗೂ ಕೂಡ ಇದೆ. ಐಪಿಎಲ್ನಲ್ಲಿ ಟಾಪ್ ರನ್ ಸ್ಕೋರರ್ ಆಗಿ ಮಿಂಚುತ್ತಾ ಇರುವ ವಿರಾಟ್ ಕೊಹ್ಲಿ ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ ತಂಡದಲ್ಲಿ ಸ್ಥಾನ ಪಡೆಯುವುದು ಖಚಿತವಾಗಿದೆ. ಉತ್ತಮ ಫಾರ್ಮ್ನಲ್ಲಿರುವ ಕೊಹ್ಲಿಯನ್ನು ವಿಶ್ವಕಪ್ ತಂಡಕ್ಕೆ ಆಯ್ಕೆ ಮಾಡಲು ಬಿಸಿಸಿಐ ನಿರ್ಧರಿಸಿದೆ ಎನ್ನಲಾಗಿದೆ. ಈ ಹಿಂದೆ ಟಿ ಟ್ವೆಂಟಿ ವಿಶ್ವಕಪ್ನಿಂದ ಹೊರಗುಳಿಯುವಂತೆ ವಿರಾಟ್ ಕೊಹ್ಲಿ ಅವರನ್ನ ಮನವೊಲಿಸಬೇಕೆಂದು ಆಯ್ಕೆ ಸಮಿತಿ ಅಧ್ಯಕ್ಷ ಅಜಿತ್ ಅಗರ್ಕರ್ ಅವರಿಗೆ ಬಿಸಿಸಿಐ ಕಾರ್ಯದರ್ಶಿ ಜೈ ಶಾ ಸೂಚಿಸಿದ್ದಾರೆ ಎಂದು ವರದಿಯಾಗಿತ್ತು. ಆದರೆ ಈ ಜವಾಬ್ದಾರಿಯಿಂದ ಅಗರ್ಕರ್ ಹಿಂದೆ ಸರಿದಿದ್ರು. ಇದಾದ ಬಳಿಕ ರೋಹಿತ್ ಶರ್ಮಾ ಅವರಲ್ಲಿ ಜೈ ಶಾ ಈ ವಿಚಾರವನ್ನು ಪ್ರಸ್ತಾಪಿಸಿದ್ರು. ಆದರೆ ವಿರಾಟ್ ಕೊಹ್ಲಿ ತಂಡದಲ್ಲಿ ಇರಲೇಬೇಕೆಂದು ರೋಹಿತ್ ಶರ್ಮಾ ಬಿಸಿಸಿಐ ಕಾರ್ಯದರ್ಶಿಗೆ ಖಂಡತುಂಡವಾಗಿ ಹೇಳಿದ್ದಾರೆಂದು ಕೀರ್ತಿ ಆಜಾದ್ ತಿಳಿಸಿದ್ರು. ಐಪಿಎಲ್ ಆರಂಭಕ್ಕೂ ಮುನ್ನ ವಿರಾಟ್ ಕೊಹ್ಲಿ ಹೇರ್ ಸ್ಟೈಲ್ ತುಂಬಾನೇ ಟ್ರೆಂಡ್ ಆಗಿತ್ತು. ಅಭಿಮಾನಿಗಳೆಲ್ಲ ಅದೇ ತರ ಕಟಿಂಗ್ ಮಾಡಿಸಿಕೊಳ್ತಿದ್ರು. ಕೊಹ್ಲಿಗೆ ಹೇರ್ ಕಟ್ ಮಾಡಿದ್ದ ಸೆಲೆಬ್ರಿಟಿ ಹೇರ್ ಸ್ಟೈಲಿಸ್ಟ್ ಆಲಿಮ್ ಹಕೀಂ ಇದೀಗ ಅದರ ವೆಚ್ಚವನ್ನ ಬಹಿರಂಗಪಡಿಸಿದ್ದಾರೆ. ಕ್ರಿಕೆಟರ್ಸ್ ಮತ್ತು ಬಾಲಿವುಡ್ ಸ್ಟಾರ್ಸ್ಗೆ ಕಟಿಂಗ್ ಮಾಡುವ ಹಕೀಂ 1 ಲಕ್ಷದಿಂದ ಚಾರ್ಜ್ ಮಾಡ್ತಾರಂತೆ. ಕೊಹ್ಲಿಗೂ ಕೂಡ ಹಕೀಂ ಬರೋಬ್ಬರಿ 1 ಲಕ್ಷ ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಆಲಿಮ್ ಹಕೀಂ ಅವರು ಧೋನಿ, ಚಹಲ್ ಸೇರಿದಂತೆ ಭಾರತ ತಂಡದ ಹಲವು ಆಟಗಾರರಿಗೆ ಹಾಗೂ ಅನೇಕ ಬಾಲಿವುಡ್ ಸ್ಟಾರ್ ನಟರುಗಳಿಗೆ ಹೇರ್ ಸ್ಟೈಲ್ ಮಾಡ್ತಾರೆ. ಆರ್ ಸಿ ಬಿಯಲ್ಲಿ ಸ್ಟಾರ್ ಬ್ಯಾಟರ್ ವಿರಾಟ್ ಕೊಹ್ಲಿಗೆ ಸಾಥ್ ನೀಡುತ್ತಿರೋದು ದಿನೇಶ್ ಕಾರ್ತಿಕ್ ಒಬ್ರೆ. ಹೀಗಾಗಿ ಗ್ರೌಂಡ್ನಲ್ಲಿ ಸಹಜವಾಗಿಯೇ ಡಿ ಕೆ ಘೋಷಣೆಗಳು ಕೇಳಿಬರ್ತಿವೆ. ಅಭಿಮಾನಿಗಳ ರಿಯಾಕ್ಷನ್ ಬಗ್ಗೆ ದಿನೇಶ್ ಕಾರ್ತಿಕ್ ಮಾತನಾಡಿದ್ದಾರೆ. ಆರ್ ಸಿ ಬಿ ಫ್ಯಾನ್ಸ್ ಮೋಸ್ಟ್ ಲಾಯಲ್ ಫ್ಯಾನ್ಸ್, ಅವರು ನಮ್ಮ ಫ್ಯಾಮಿಲಿ. ನಾನು ಇದನ್ನು ಒಳ್ಳೆ ಮತ್ತು ಕೆಟ್ಟ ರೀತಿಯಲ್ಲೂ ಕೂಡ ಹೇಳ್ತಾ ಇದ್ದೇನೆ. ಒಳ್ಳೆ ವಿಚಾರ ಏನಂದ್ರೆ, ನಾನು ಬ್ಯಾಟಿಂಗ್ ಮಾಡಲು ಕ್ರೀಸ್ಗೆ ಬಂದಾಗ ನನ್ನ ಹೆಸರು ಕೂಗಿ ಚೇರ್ ಮಾಡ್ತಾರೆ. ಭೂಮಿ ಮೇಲೆ ನನಗಿಂತ ಗ್ರೇಟೆಸ್ಟ್ ಪ್ಲೇಯರ್ ಯಾರೂ ಇಲ್ಲ ಅನ್ನೋ ರೀತಿ ಭಾವನೆ ಮೂಡಿಸ್ತಾರೆ. ಅದೇ ಫ್ಯಾನ್ಸ್ ಆರ್ ಸಿ ಬಿ ಸೋತ್ರೆ ನನ್ನನ್ನು ದೂಷಣೆ ಮಾಡ್ತಾರೆ, ಚೆನ್ನಾಗಿ ಆಡಲಿಲ್ಲ ಎಂದರೆ ತುಂಬ ಕೆಟ್ಟದಾಗಿ ಬೈತಾರೆ, ಕೇವಲ ನನ್ನನ್ನು ಮಾತ್ರವಲ್ಲ ನನ್ನ ಇಡೀ ಫ್ಯಾಮಿಲಿ ಬಗ್ಗೆ ಮಾತನಾಡ್ತಾರೆ ಎಂದು ಬೇಸರವನ್ನು ಹೊರಹಾಕಿದ್ದಾರೆ. ಪಂಜಾಬ್ ಕಿಂಗ್ಸ್ ಎದುರು ಚೊಚ್ಚಲ ಅರ್ಧಶತಕ ಬಾರಿಸಿದ ನಿತೀಶ್ ರೆಡ್ಡಿ ಯಾರು ಎಂಬ ಬಗ್ಗೆ ಸರ್ಚಿಂಗ್ ಶುರುವಾಗಿದೆ. ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ತಂಡ 10ನೇ ಓವರ್ನಲ್ಲಿ 64 ರನ್ಗಳಿಗೆ 4 ವಿಕೆಟ್ಗಳನ್ನು ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿತ್ತು. ಈ ವೇಳೆ ಗಟ್ಟಿಯಾಗಿ ನಿಂತು ನಿತೀಶ್ ರೆಡ್ಡಿ ಜವಾಬ್ದಾರಿಯುತ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದ್ರು. SRH ತಂಡದ 4ನೇ ಪಂದ್ಯದಲ್ಲಿ ಐಪಿಎಲ್ ವೃತ್ತಿ ಜೀವನಕ್ಕೆ ಪದಾರ್ಪಣೆ ಮಾಡಿದ್ದ ನಿತೀಶ್ ರೆಡ್ಡಿ ತನ್ನ 2ನೇ ಪಂದ್ಯದಲ್ಲಿಯೇ ಚೊಚ್ಚಲ ಅರ್ಧಶತಕ ಸಿಡಿಸಿದ್ದಾರೆ. 20 ವರ್ಷದ ನಿತೀಶ್ ರೆಡ್ಡಿ ಆಂಧ್ರ ರಾಜ್ಯದ ಪರ ದೇಶಿ ಕ್ರಿಕೆಟ್ ಆಡುವ ಆಲ್ರೌಂಡರ್. 2024ರ ಐಪಿಎಲ್ ಮಿನಿ ಹರಾಜಿನಲ್ಲಿ ನಿತೀಶ್ ರೆಡ್ಡಿ ಅವರನ್ನು ಹೈದರಾಬಾದ್ ಫ್ರಾಂಚೈಸಿ ಮೂಲ ಬೆಲೆ ಅಂದರೆ 20 ಲಕ್ಷ ರೂಪಾಯಿಗಳಿಗೆ ಖರೀದಿ ಮಾಡಿತ್ತು. ಐಪಿಎಲ್ 2024ರಲ್ಲಿ ಆಡಿರುವ ಎಲ್ಲ ಮ್ಯಾಚ್ಗಳಲ್ಲಿ ಗೆಲುವಿನ ನಾಗಾಲೋಟ ಮುಂದುವರಿಸಿದ ಏಕೈಕ ತಂಡವೆಂದರೆ ಅದು ರಾಜಸ್ಥಾನ್ ರಾಯಲ್ಸ್. ಬಲಿಷ್ಠ ಫಾರ್ಮ್ನಲ್ಲಿರುವ ಸಂಜು ಸ್ಯಾಮ್ಸನ್ ಬಳಗ ಇವತ್ತು ಗುಜರಾತ್ ಟೈಟನ್ಸ್ ವಿರುದ್ಧ ಫೈಟ್ ಮಾಡಲಿದೆ. ಜೈಪುರದ ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂನಲ್ಲಿ ಈ ಪಂದ್ಯ ನಡೆಯಲಿದೆ. ಈವರೆಗೆ ಟೂರ್ನಿಯಲ್ಲಿ ಆಡಿರುವ ಎಲ್ಲ 4 ಪಂದ್ಯಗಳಲ್ಲಿ ಗೆದ್ದಿರುವ ಆರ್ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಶುಭ್ಮನ್ ಗಿಲ್ ನಾಯಕತ್ವದ ಗುಜರಾತ್ ಟೈಟನ್ಸ್ ತಂಡ ಆಡಿದ 5 ಪಂದ್ಯಗಳಲ್ಲಿ 3ರಲ್ಲಿ ಸೋತಿದೆ. 2 ಪಂದ್ಯದಲ್ಲಿ ಗೆಲುವು ದಾಖಲಿಸಿ 7ನೇ ಸ್ಥಾನದಲ್ಲಿದೆ. ಇವತ್ತು ಸ್ಟ್ರಾಂಗ್ ಟೀಮ್ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸೆಣಸಾಟ ನಡೆಸಲಿದೆ. ಗುಜರಾತ್ ಟೈಟನ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಈವರೆಗೆ 5 ಐಪಿಎಲ್ ಪಂದ್ಯಗಳಲ್ಲಿ ಪರಸ್ಪರ ಮುಖಾಮುಖಿಯಾಗಿವೆ. ಅದರಲ್ಲಿ ಆರ್ ತಂಡ ಕೇವಲ 1 ಪಂದ್ಯದಲ್ಲಿ ಮಾತ್ರ ಗೆದ್ದಿದೆ. ಉಳಿದಂತೆ ಬಲಿಷ್ಠ ಜಿಟಿ 4 ಪಂದ್ಯಗಳಲ್ಲಿ ಗೆದ್ದು ಬೀಗಿದೆ. ಐಪಿಎಲ್ 2022ರ ಋತುವಿನಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆಡಿದ 3 ಪಂದ್ಯಗಳಲ್ಲೂ ಕೂಡ ಗುಜರಾತ್ ಗೆದ್ದಿತ್ತು. ಕಳೆದ ವರ್ಷ ಮಾತ್ರ 1 ಪಂದ್ಯದಲ್ಲಿ ಸ್ಯಾಮ್ಸನ್ ಪಡೆ 3 ವಿಕೆಟ್ಗಳಿಂದ ಜಯ ಸಾಧಿಸಿತ್ತು. ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಈವರೆಗೆ ಆಡಿರುವ 5 ಪಂದ್ಯಗಳಲ್ಲಿ 3ರಲ್ಲಿ ಜಯ ದಾಖಲಿಸಿ ಉತ್ತಮ ಆರಂಭ ಪಡೆದುಕೊಂಡಿದೆ. ಚಪಾಕ್ನಲ್ಲಿ ಸೋಮವಾರ ನಡೆದ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧದ ಪಂದ್ಯದಲ್ಲಿ ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ಸಿ ಜವಾಬ್ದಾರಿ ಜೊತೆಗೆ ಅಜೇಯ ಅರ್ಧಶತಕ ಬಾರಿಸಿ ತಂಡಕ್ಕೆ ಭರ್ಜರಿ ಜಯ ತಂದುಕೊಟ್ರು. ಇದರ ಬೆನ್ನಲ್ಲೇ ಋತುರಾಜ್ ಗಾಯಕ್ವಾಡ್ ನಾಯಕತ್ವವನ್ನು ಟೀಂ ಇಂಡಿಯಾ ಮಾಜಿ ಕ್ರಿಕೆಟರ್ ವೀರೇಂದ್ರ ಸೆಹ್ವಾಗ್ ಗುಣಗಾನ ಮಾಡಿದ್ದಾರೆ.
ಜೊತೆಗೆ ಗಾಯಕ್ವಾಡ್ಗೆ ಜೂನಿಯರ್ MSD ಎಂದು ನಾಮಕರಣ ಮಾಡಿದ್ದಾರೆ. ಋತುರಾಜ್ ಗಾಯಕ್ವಾಡ್ ಕೂಡ ಒತ್ತಡದ ಸಂದರ್ಭಗಳಲ್ಲಿ ಶಾಂತಿಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ಇದೇ ಕಾರಣಕ್ಕೆ ಧೋನಿ ಸ್ಥಾನಕ್ಕೆ ಋತುರಾಜ್ ಸೂಕ್ತ ಆಟಗಾರ ಎಂದು ಸೆಹ್ವಾಗ್ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಮಹೇಂದ್ರ ಸಿಂಗ್ ಧೋನಿ ಕ್ರಿಕೆಟ್ ದಿಗ್ಗಜರಲ್ಲಿ ಒಬ್ಬರು. ಧೋನಿ ನಾಯಕತ್ವದಲ್ಲಿ ಭಾರತ ಕ್ರಿಕೆಟ್ ತಂಡವು 3 ICC ಟ್ರೋಫಿಗಳನ್ನು ಜಯಿಸಿದೆ. ಆದರೆ ಮಹೇಂದ್ರ ಸಿಂಗ್ ಧೋನಿ 2020 August 15 ದಿಢೀರೆನ್ನುವಂತೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಘೋಷಿಸಿ ಅಚ್ಚರಿ ಮೂಡಿಸಿದರು. ಧೋನಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಘೋಷಿಸಿದರೂ ಕೂಡ IPL ಆಡ್ತಾ ಇದ್ದಾರೆ. ಧೋನಿ ಟೆಸ್ಟ್ ಕ್ರಿಕೆಟ್ಗೆ ದಿಢೀರ್ ವಿದಾಯ ಘೋಷಿಸುವ ನಿರ್ಧಾರ ಕೈಗೊಂಡಿದ್ದೇ ಪತ್ನಿ ಸಾಕ್ಷಿ ಸಿಂಗ್ ಮಾತಿನಿಂದ ಎಂಬ ವಿಚಾರ ರಿವೀಲ್ ಆಗಿದೆ. ತಮ್ಮ ಮಗುವಿನ ಜತೆ ಸಮಯ ಕಳೆಯಲು ನೀವು ಒಂದು ಮಾದರಿಯ ಕ್ರಿಕೆಟ್ಗೆ ವಿದಾಯ ಹೇಳಿ ಎಂದು ಸಾಕ್ಷಿ ತಮ್ಮ ಪತಿ ಧೋನಿಗೆ ಸಲಹೆ ನೀಡಿದರಂತೆ. ಮಹೇಂದ್ರ ಸಿಂಗ್ ಧೋನಿ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳುವ ಸಂದರ್ಭದಲ್ಲಿ ಪತ್ನಿ ಸಾಕ್ಷಿ ಸಿಂಗ್ ಪ್ರೆಗ್ನೆಂಟ್ ಆಗಿದ್ದರು. ಈ ಕುರಿತಂತೆ ಸಾಕ್ಷಿ ಈ ಹಿಂದೆ ಮಾತನಾಡಿದ್ದ ವಿಡಿಯೋ ಈಗ ವೈರಲ್ ಆಗ್ತಿದೆ. ಇವಿಷ್ಟು ಇವತ್ತಿನ IPL ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.